Hi friends, NCG Competitive Institute, Vijayanagara, Bengaluru, Nanim Kumar. So, ivattina topic, Bharatada Swatantra Horatagarara, Prasiddha Ghoshanegalu. Ondu Ghoshanegalanna Noduva Modalu, Namma Ondu Institution Vatiyinda, Vasadhadantaha Batch Prarambha Agide. So, Hagagi, KS, Group C, FDA, SDA, Mattu PDO. ಸೊ ಈ 10 ಗಂಟೆಯಿಂದ 2 ಗಂಟೆಯವರೆಗೆ ಈ ಒಂದು ಬ್ಯಾಚ್ ಇರ್ತದೆ ಸೊ ಹಾಗಾಗಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ನಮ್ಮಲ್ಲಿ ಲಭ್ಯ ಇರ್ತದೆ ಸಂಬಂಧಪಟ್ಟವರು ಆಸಕ್ತರು ಈ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬಹುದು ಆ ನಂಬರ್ಗೆ ಜೊತೆಗೆ ಪಿಎಸ್ಐ ಅಥವಾ ಆರ್ಎಸ್ಐ ಟೆಸ್ಟ್ ಸೀರೀಸ್ ನಮ್ಮಲ್ಲಿ ನಡೆಸಲಾಗ್ತಾ ಇದೆ ಆಸಕ್ತರು ಈ ಕೆಳಕಂಡಂತಹ ನಂಬರ್ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸೊ ಎಂಕ್ವೈರಿಯನ್ನು ಮಾಡಬಹುದು ಅದಾದ ನಂತರ ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಅನ್ನು ಕೂಡ ನಾವು ಕಂಡಕ್ಟ್ ಮಾಡುತ್ತಿದ್ದೀವಿ ಆಸಕ್ತರು ಅಂದ್ರೆ ಇದನ್ನ ಆಫ್ಲೈನ್ ಮತ್ತು ಆನ್ಲೈನ್ ಟೆಸ್ಟ್ ತರಗತಿಗಳು ಅವೈಲಬಲ್ ಆಗುತ್ತೆ ಸೊ ಸಂಬಂಧಪಟ್ಟವರು ಈ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳೋದ್ರ ಮೂಲಕ ಇದನ್ನ ಎಂಕ್ವೈರಿ ಮಾಡಬಹುದು ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತೀನಿ ನೆಕ್ಸ್ಟ್ ಅದಾದ ನಂತರ ನಮ್ಮ ಈ ಒಂದು ಟಾಪಿಕ್ ಸೊ ಪ್ರಸಿದ್ಧ ಘೋಷಣೆಗಳು ಮತ್ತೆ ಒಂದು ಹೇಳಿಕೆಗಳ ಮೇಲೆ ನೋಡ್ತಾ ಹೋಗೋಣ ಇದು ಪಿಸಿ ಪಿಎಸ್ಐ FDA, SDA ಈ ತರ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗ್ತಕ್ಕಂತ ಒಂದು ವಿಡಿಯೋ ಸೊ ಹಾಗಾಗಿ ಹೆಚ್ಚಿನ ಜನರು ಇದನ್ನ ವೀಕ್ಷಣೆ ಮಾಡಬೇಕು ಸೊ ನಮ್ಮ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಬೇಕು ಒಂದು ಬೆಲ್ ಐಕಾನ್ ಅನ್ನು ಹೊತ್ತಬೇಕು ಮತ್ತೆ ನಮ್ಮನ್ನ ಬೆಳೆಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಸೊ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಸಿದ್ಧವಾದಂತಹ ಘೋಷಣೆ ಅದು ಮಾಡು ಇಲ್ಲವೇ ಮಡಿ ಘೋಷಣೆ ಬಹಳ ಮುಖ್ಯವಾಗಿರ್ತದ ಸ್ನೇಹಿತರೆ ಸೊ ಮಾಡು ಇಲ್ಲವೇ ಮಡಿ ಘೋಷಣೆಯನ್ನ ಕೊಟ್ಟಂತವರು ಯಾರು ಅಂತ ಕೇಳಿದರೆ ಅದನ್ನ ಇಂಗ್ಲಿಷ್ ನಲ್ಲಿ ಡೂ ಆರ್ ಡೈ ಅಂತ ಕರಿತೀವಿ ಸೊ ಈ ಡೂ ಆರ್ ಡೈ ಅಂತಕ್ಕಂತಹ ಒಂದು ಘೋಷಣೆಯನ್ನ ಮಹಾತ್ಮ ಗಾಂಧಿಯವರು ಈ ಹೇಳಿಕೆಯನ್ನ ಕೊಡ್ತಾರೆ ಈ ಘೋಷಣೆಯನ್ನ ಸೊ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಆಗಸ್ಟ್ 8, 1942ರಲ್ಲಿ ಬಾಂಬೆ ಅಂತಕ್ಕಂತಹ ಸ್ಥಳದಲ್ಲಿ ಸೊ ಬಾಂಬೆಯ ಸ್ಥಳದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಕ್ವಿಟ್ ಇಂಡಿಯಾ ಚಳವಳಿಯನ್ನ ನಡೆಸೋದಿಕ್ಕೆ ನಿರ್ಣಯವನ್ನ ಕೈಗೊಳ್ಳುತ್ತೆ ಹಾಗಾಗಿ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತು ಅಂತಕ್ಕಂತ ಪ್ರಶ್ನೆಯನ್ನ ಕೇಳ್ತಾರೆ ಸ್ನೇಹಿತರೆ ಅದು 1942 ಆಗಸ್ಟ್ 8ನೇ ತಾರೀಕು ಅದು ನಡೆಯುತ್ತೆ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಸಿದ್ಧವಾದಂತಹ ಘೋಷಣೆ ಮಾಡು ಇಲ್ಲವೇ ಮಡಿ ಅಂತಕ್ಕಂತಹ ಒಂದು ಘೋಷಣೆಯನ್ನ ಕೊಡ್ತಾರೆ ಸ್ನೇಹಿತರೆ ಸೊ ಇದು ಮೊದಲನೆಯದಾದಂತಹ ಒಂದು ಘೋಷಣೆ ಸ್ನೇಹಿತರೆ ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಒಂದು ಸ್ಲೋಗನ್ ಅನ್ನು ನೋಡೋದ ಬಹಳ ಮುಖ್ಯವಾದಂತದ್ದು ಬಹಳ ಯಾವಾಗ್ಲೂ ಕೇಳುವಂತಹ ಪ್ರಶ್ನೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ನೀಡುತ್ತೇನೆ ಸೊ ಹಾಗಾಗಿ ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತಕ್ಕಂತಹ ಒಂದು ವಾಕ್ಯವನ್ನ ಸುಭಾಷ್ ಚಂದ್ರ ಬೋಸ್ ರವರು ನೀಡಿರ್ತಕ್ಕಂತ ನಾವು ನೋಡ್ತೀವಿ ಯಾವ ಸಂದರ್ಭದಲ್ಲಿ ನೀಡಿದ್ರು ಅಂದ್ರೆ 1994ರಲ್ಲಿ ಸಾರಿ 1944 ಜುಲೈ 4ರಂದು ಬರ್ಮಾದಲ್ಲಿ ಭಾರತೀಯರ ಒಂದು ರ್ಯಾಲಿಯನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಪ್ರೇರಕವಾಗಿ ಈ ಒಂದು ಭಾಷಣದಲ್ಲಿ ಈ ಒಂದು ಪದವನ್ನ ಬಳಸ್ತಾರೆ ಸ್ನೇಹಿತರೆ ಹಾಗಾಗಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ನೀಡುತ್ತೇನೆ ಅಂತಕ್ಕಂತಹ ಸ್ಲೋಗನ್ ಅನ್ನ ಸೊ ಈ ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಿರ್ತಕ್ಕಂಥದ್ದ ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ವಾಕ್ಯವನ್ನ ನೋಡ್ತಾ ಹೋಗೋಣ ಘೋಷವಾಕ್ಯವನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಇನ್ಕ್ವಿಲಾಬ್ ಜಿಂದಾಬಾದ್ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತಕ್ಕಂತಹ ಘೋಷಣೆಯನ್ನ ಭಗತ್ ಸಿಂಗ್ ಕೊಟ್ಟಿರ್ತಕ್ಕಂಥ ನಾವು ನೋಡ್ತೀವಿ ಈ ಒಂದು ಘೋಷಣೆಯ ಒಂದು ಅರ್ಥ ಏನು ಅಂತ ಕೇಳಿದ್ರೆ ಕ್ರಾಂತಿ ಚಿರವಾಗಲಿ ಚಿರಾಯುವಾಗಲಿ ಅಂತಕ್ಕಂತಹ ಅರ್ಥವನ್ನ ಕೊಡ್ತಕ್ಕಂಥ ನೋಡ್ತೀವಿ ಸೊ ಈ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತಕ್ಕಂತಹ ಪ್ರಸಿದ್ಧ ಘೋಷಣೆಯನ್ನ ಮೊಟ್ಟ ಮೊದಲ ಬಾರಿಗೆ ನೀಡಿದವರು ಯಾರು ಅಂತ ಕೇಳ್ತಾರೆ ಸೊ ಅಸರತ್ ಮೊಹಾನಿ ಅಂತಕ್ಕಂಥವ್ರು ಈ ಘೋಷಣೆಯನ್ನ ನೀಡ್ತಾರೆ ಸೊ ನಂತರ ಇದನ್ನ ಆ ಒಂದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಕ್ಕಂತಹ ಒಂದು ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂತಹ ಭಗತ್ ಸಿಂಗ್ ಇದನ್ನ ಜನಪ್ರಿಯಗೊಳಿಸ್ತಾರೆ ಹಾಗಾಗಿ ಸೊ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಭಗತ್ ಸಿಂಗ್ ಇದನ್ನ ನೀಡಿದವರು ಯಾರು ಅಂತ ಕೇಳಿದ್ರೆ ಸೊ ಅದನ್ನ ಅಸರತ್ ಮೊಹಾನಿ ಅಂತಕ್ಕಂಥವ್ರು ಅದನ್ನ ನೀಡಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಸ್ಲೋಗನ್
ಬಹಳ ಮುಖ್ಯವಾಗಿರತಕ್ಕಂತದ್ದು ಸೊ ಬಾಲಗಂಗಾಧರನಾಥ ತಿಲಕ್ ರವರಿಂದ ಹೊರಡಿಸಿರತಕ್ಕಂತ ಒಂದು ಘೋಷಣೆ ಸ್ನೇಹಿತರೆ ಹಾಗಾಗಿ ಬಾಲಗಂಗಾಧರನಾಥ ತಿಲಕ್ ರವರ ಪ್ರಮುಖವಾದಂತ ಘೋಷಣೆ ಅಂದ್ರೆ ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅದನ್ನ ಪಡೆದೇ ತೀರುತ್ತೇನೆ ಅಂತಕಂತ ಅಂಶವನ್ನ ಸೊ ಬಾಲಗಂಗಾಧರನಾಥ ತಿಲಕ್ ರವರು ಒಂದು ಘೋಷಣೆಯನ್ನ ಕೊಡ್ತಾರೆ ಹಾಗಾಗಿ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ and I shall give him antakanta give it antakanta amshavana heltakanta nortivi hagage adana yava sandarbhadalli kottru antu heladadre so bala mukhyavagirtakkantaddu 1916 ಏಪ್ರಿಲ್ 9ನೇ ತಾರೀಕು ಈ ಘೋಷಣೆಯನ್ನು ಕೊಡ್ತಾರೆ ಸ್ನೇಹಿತರೆ ಸೊ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಇಂಡಿಯನ್ ಹೋಮ್ ರೂಲ್ ಲೀಗ್ ಅಂತಕಂತ ಒಂದು ಲೀಗ್ ಅನ್ನು ಪ್ರಾರಂಭವನ್ನ ಮಾಡಿದಂತ ಸಂದರ್ಭದಲ್ಲಿ ಎಷ್ಟರಲ್ಲಿ 1916 ಏಪ್ರಿಲ್ 9ನೇ ತಾರೀಕು ಈ ಲೀಗ್ ಅನ್ನು ಸ್ಥಾಪನೆ ಮಾಡ್ತಾರೆ ಆ ಲೀಗ್ ಅನ್ನು ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ನಾನು ಅದನ್ನ ಪಡೆದೇ ತೀರುತ್ತೇನೆ ಅಂತಕಂತ ಅಂಶವನ್ನ ಸೊ ಬಾಲಗಂಗಾಧರನಾಥ ತಿಲಕ್ ರವರು ಕೊಟ್ಟಿರತಕ್ಕಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಸ್ಲೋಗನ್ ಅಂದ್ರೆ ಮಾರೋ ಫಿರಂಗಿಕೋ ಅಂತಕಂತ ಒಂದು ಘೋಷಣೆ ಸ್ನೇಹಿತರೆ ಮಾರೋ ಫಿರಂಗಿಕೋ ಅಂತ ಹೇಳಿದ್ರೆ ಮಂಗಲ ಪಾಂಡೆ ಕೊಟ್ಟಂತಹ ಘೋಷಣೆ ಸ್ನೇಹಿತರೆ ಹಾಗಾದ್ರೆ ಯಾರು ಈ ಮಂಗಲ ಪಾಂಡೆ ಯಾರು ಈ ಮಂಗಲ ಪಾಂಡೆ ಮಂಗಲ ಪಾಂಡೆ ಬೇರೆ ಯಾರು ಅಲ್ಲ ಸ್ನೇಹಿತರೆ 1857 ದಂಗೆಯನ್ನ ಹರಡಿಸಿದಂತಹ ಮೊದಲ ಹೀರೋ ಸ್ನೇಹಿತರೆ ಅವನು ಸೊ ಹಾಗಾಗಿ 1857 ಮಾರ್ಚ್ 29ನೇ ತಾರೀಕು ಸೊ 34ನೇ ಪದಾತಿ ದಳದ ಸೊ ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂತ ಬ್ಯಾರಕ್ಪುರ ಅಂತಕ್ಕಂತ ಸ್ಥಳದ 34ನೇ ಪದಾತಿ ದಳದ ಸೈನಿಕನಾಗಿರ್ತಕ್ಕಂತಹ ಮಂಗಲ ಪಾಂಡೆ ಸೊ ಬ್ರಿಟಿಷರ ಒಂದು ಆಗತಾನೆ ತಂದಿರತಕ್ಕಂತಹ ಹೊಸದಾದಂತಹ ಒಂದು ಎನ್ಫೀಲ್ಡ್ ಬಂದೂಕುಗಳನ್ನ ಬಳಸೋದ್ರನ್ನ ವಿರೋಧ ಮಾಡುವಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನ ಬಳಸ್ತಾನೆ ಸ್ನೇಹಿತರೆ ಬಾ ಮಾರೋ ಫಿರಂಗಿಕೋ ಅಂತಕ್ಕಂತಹ ವಾಕ್ಯವನ್ನ ಬಳಸಿರ್ತಕ್ಕಂತ ನಾವು ನೋಡ್ತೀವಿ ಹಾಗಾಗಿ ಸೊ ಇದು ಮಂಗಲ ಪಾಂಡೆಯ ಪ್ರಸಿದ್ಧವಾದಂತಹ ಒಂದು ಘೋಷಣೆ ನೆಕ್ಸ್ಟ್ ಮತ್ತೊಂದು ಘೋಷಣೆ ಸ್ನೇಹಿತರೆ ವೇದಗಳಿಗೆ ಹಿಂತಿರುಗಿ ಇದನ್ನ ಕೊಟ್ಟಂತವರು ದಯಾನಂದ ಸರಸ್ವತಿಯವರು ಈ ಘೋಷಣೆಯನ್ನ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಈ ಘೋಷಣೆ ಕೊಡ್ತಾರೆ ಅಂದ್ರೆ ಅವರ ಒಂದು ಸಮಾಜ ಒಂದು ಪ್ರಸಿದ್ಧವಾದಂತಹ ಸಮಾಜ ಆರ್ಯ ಸಮಾಜ ಈ ಆರ್ಯ ಸಮಾಜವನ್ನ ಸ್ಥಾಪಿಸುವ ಸಂದರ್ಭದಲ್ಲಿ ಅವರು ವೇದಗಳಿಗೆ ಹಿಂತಿರುಗಿ ಅಂತಕ್ಕಂತ ಅಂಶವನ್ನ ಭಾರತೀಯರಿಗೆ ಒಂದು ಭಾರತೀಯರಿಗೆ ಕೊಟ್ಟಂತಹ ಒಂದು ಘೋಷಣೆ ಹಾಗಾಗಿ ಆರ್ಯ ಸಮಾಜ 1875ರಲ್ಲಿ ಬಾಂಬೆ ಅಂತಕ್ಕಂತಹ ಸ್ಥಳದಲ್ಲಿ ಈ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಅದಾದ ನಂತರ ಇದರ ಮತ್ತೊಂದು ಶಾಖೆಯನ್ನ 1877ರಲ್ಲಿ ಲಾಹೋರ್ ಅಂತಕ್ಕಂತಹ ಸ್ಥಳದಲ್ಲಿ ಈ ಒಂದು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿರ್ತಕ್ಕಂತ ನೋಡ್ತೀವಿ ಹಾಗಾಗಿ ಅದರ ಹೆಡ್ ಕ್ವಾರ್ಟರ್ ಯಾವ್ದು ಅಂತ ಬೇಕಾದ್ರೆ ಕೇಳ್ಬೋದು ಪ್ರಶ್ನೆ ಬರಬಹುದು ಸೊ ಹಾಗಾಗಿ ಲಾಹೋರ್ ಅವರ ಅದರ ಒಂದು ಆರ್ಯ ಸಮಾಜದ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂತ ನೋಡ್ತೀವಿ ಸೊ ಇದು ವೇದಗಳಿಗೆ ಹಿಂತಿರುಗಿ ಅಂತಕ್ಕಂತಹ ಘೋಷಣೆ ಕೊಟ್ಟಂತಹ ದಯಾನಂದ ಸರಸ್ವತಿಯವರ ಒಂದು ಪ್ರಸಿದ್ಧವಾದಂತಹ ಒಂದು ಘೋಷಣೆ ಸ್ನೇಹಿತರೆ ನೆಕ್ಸ್ಟ್ ಬಹಳ ಮುಖ್ಯವಾದಂತಹ ಮತ್ತೊಂದು ಘೋಷಣೆ ಅಂತ ಹೇಳಿದ್ರೆ ಸರ್ಫರೋಜಿ ಕೆ ತಮನ್ನಾ ಹಬ್ ಅಮಾರ ದಿಲ್ ಮೇ ಹೈ ಅಂತಕ್ಕಂತಹ ಒಂದು ಘೋಷಣೆಯನ್ನ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಸೊ ಅಂದ್ರೆ ಕ್ರಾಂತಿಕಾರಿ ಯುವಕರಾಗಿರ್ತಕ್ಕಂತ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಈ ಮಾತನ್ನ ಒಂದು ಈ ಒಂದು ಘೋಷಣೆಯನ್ನ ಕೊಟ್ಟಿರ್ತಕ್ಕಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಈ ಘೋಷಣೆಯನ್ನ ಸ್ವತಂತ್ರ ಚಳವಳಿಗೆ ತೊಡಗಿರ್ತಕ್ಕಂತಹ ಎಲ್ಲಾ ಯುವಕರಿಗಾಗಿ ಈ ಒಂದು ಗೀತೆಯನ್ನ ಬರೆದಿರ್ತಕ್ಕಂತ ನಾವು ನೋಡ್ತಾ ಹೋಗ್ತೀವಿ ಸೊ ನಂತರ ಮತ್ತೊಂದು ಬಹಳ ಮುಖ್ಯವಾದಂತಹ ಹೇಳಿಕೆ ಈ ಹೇಳಿಕೆ ಮೇಲೆ ಯಾವಾಗ್ಲೂ ಒಂದು ಪ್ರಶ್ನೆ ಇರ್ತದೆ ಸ್ನೇಹಿತರೆ ತುಂಬಾ ಮುಖ್ಯವಾದಂತದ್ದು ಸೊ ಹಾಗಾಗಿ ಸತ್ಯಮೇವ ಜಯತೆ ಸತ್ಯವೇ ಗೆಲ್ಲುತ್ತದೆ ಯಾವಾಗ್ಲೂ ಸತ್ಯ ಗೆಲ್ಲುತ್ತೆ ಸತ್ಯಕ್ಕೆ ಯಾವಾಗ್ಲೂ ಸಾವಿಲ್ಲ ಅಂತಕ್ಕಂತ ಸಂದೇಶವನ್ನ ಸಾರುವಂತಹ ಒಂದು ಸ್ಲೋಗನ್ ಮದನ ಮೋಹನ ಮಾಳವೀಯ ಎಂ ಎಂ ಮಾಳವೀಯ ಅಂತೇಳಿ ನಾವು ಅವರನ್ನ ಕರಿತೀವಿ ಸ್ನೇಹಿತರೆ ಹಾಗಾಗಿ ಸತ್ಯಮೇವ ಜಯತೆ ಅಂತಕ್ಕಂತಹ ಒಂದು ಸ್ಲೋಗನ್ ಅನ್ನ ಅತಿ ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು ಅಂತ ಹೇಳಿದ್ರೆ ಮದನ ಮೋಹನ ಮಾಳವೀಯ ಹಾಗಾಗಿ ಸತ್ಯಮೇವ ಜಯತೆಯನ್ನ ನಾವು ಯಾವ ಒಂದು ಇದರಿಂದ ತಗೊಂಡಿದೀವಿ ಅಂತ ಹೇಳಿದ್ರೆ ಮಂಡೂಕ ಉಪನಿಷತ್ ಸೊ ಒಂದು ಉಪನಿಷತ್ತಿಂದ ತಗೊಂಡಿದೀವಿ ಅದು ಮಂಡೂಕ ಉಪನಿಷತ್ ಬಹಳ ಮುಖ್ಯವಾದಂತದ್ದು ಯಾವ ಸತ್ಯಮೇವ ಜಯತೆಯನ್ನ ನಾವು ಎಲ್ಲಿಂದ ತಗೊಂಡಿದೀವಿ ಅಂತ ಕೇಳಿದಾನೆ ಸೊ ಮಂಡೂಕ ಉಪನಿಷತ್ತಿನಿಂದ ತಗೊಂಡಿದೀವಿ ಅಂತ ಹೇಳ್ಬೇಕಾಗತ್ತೆ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಈ ಒಂದು ಪ್ರಸಿದ್ಧವಾದಂತಹ ಘೋಷಣೆಯನ್ನ ಮದನ ಮೋಹನ ಮಾಳವೀಯ ಅಂತಕ್ಕಂಥವರು ಇದನ್ನ ಜನಪ್ರಿಯಗೊಳಿಸ್ತಾರೆ ಅದೇ ರೀತಿಯಾಗಿ ಈ ಒಂದು ಸತ್ಯಮೇವ ಜಯತೆಯನ್ನ ನಮ್ಮ ಒಂದು ರಾಷ್ಟ್ರೀಯ ಧ್ಯೇಯ ವಾಕ್ಯವನ್ನಾಗಿ ನಮ್ಮ ರಾಷ್ಟ್ರೀಯ
ಲಾಂಛನಗಳಲ್ಲಿ ನಾವು ಅಳವಡಿಸಿಕೊಂಡಿರತಕ್ಕಂತ ನಾವು ನೋಡ್ತೀವಿ. ಹಾಗಾಗಿ ದೇವನಾಗರಿ ಲಿಪಿಯಲ್ಲಿ ಈ ಒಂದು ಸತ್ಯಮೇವ ಜಯತೇನ ಅಳವಡಿಸಿಕೊಂಡಿರತಕ್ಕಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೋ ಇದು ಸತ್ಯಮೇವ ಜಯತೆಗೆ ಸಂಬಂಧಪಟ್ಟಂತ ವ್ಯಾಖ್ಯೆ ಅಥವಾ ವಾಕ್ಯ ಆಗಿರತಕ್ಕಂತ ನಾವು ನೋಡ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೊಂದು ಘೋಷಣೆ ಅಂತ ಹೇಳಿದ್ರೆ ಜೈ ಹಿಂದ್ ಘೋಷಣೆ ಬಹಳ ಮುಖ್ಯವಾದಂತದ್ದು. ಸೊ ಜೈ ಹಿಂದ್ ಅಂತಕ್ಕಂತ ಒಂದು ಪದವನ್ನ ಸೋ ಅತ್ಯಂತ ಜನಪ್ರಿಯವಾದಂತ ಒಂದು ಪದ ಸ್ನೇಹಿತರೆ ಇದು ಅಥವಾ ಒಂದು ವಾಕ್ಯ. ಈ ವಾಕ್ಯವನ್ನ ಸುಭಾಷ್ ಚಂದ್ರ ಬೋಸ್ ರವರು ಕೊಟ್ಟಿರ್ತಕ್ಕಂತ ನಾವು ನೋಡ್ತೀವಿ. ಸೊ ಆ ಸುಭಾಷ್ ಚಂದ್ರ ಬೋಸ್ ರವರ ಒಂದು ಸೈನ್ಯದಲ್ಲಿದ್ದಂತಹ ಐಎನ್ಎ ಯೋಧ ಆಗಿರ್ತಕ್ಕಂತ ಅಬಿದ್ ಹಸನ್ ಸಫ್ರಾನಿ ಅಂತಕ್ಕಂಥವ್ರು ಈ ಜೈ ಹಿಂದ್ ಘೋಷಣೆಯನ್ನ ರಚನೆ ಮಾಡ್ತಾರೆ. ಆ ಘೋಷಣೆಯನ್ನ ನಂತರ ಐಎನ್ಎ ಸೈನಿಕರು ಮತ್ತು ಸರ್ಕಾರಿ ನೌಕರರ ಘೋಷಣೆಯಾಗಿ ಸುಭಾಷ್ ಚಂದ್ರ ಬೋಸ್ರ ಘೋಷಣೆಯನ್ನ ಜನಪ್ರಿಯಗೊಳಿಸಿರ್ತಕ್ಕಂಥ ನಾವು ನೋಡ್ತೀವಿ. ಹಾಗಾಗಿ ಜೈ ಹಿಂದ್ ಘೋಷಣೆ ಸುಭಾಷ್ ಚಂದ್ರ ಬೋಸರ ಒಂದು ಪ್ರಸಿದ್ಧವಾದಂತಹ ಘೋಷಣೆ ಆಗಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಪ್ರಮುಖವಾದಂತಹ ಒಂದು ಸ್ಲೋಗನ್ ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತಹ ಒಂದು ಸ್ಲೋಗನ್ ಸ್ನೇಹಿತರೆ ಸೊ ಘೋಷಣೆ. ಸೊ ಹಾಗಾಗಿ ಈ ಘೋಷಣೆ ಒಂದು ಧರ್ಮ ಒಂದು ಜಾತಿ ಒಬ್ಬ ದೇವರು ಸೊ ನಾರಾಯಣ ಗುರು ಅಂತಕ್ಕಂಥವ್ರು ಕೇರಳದ ಸೊ ಒಂದು ಅಸ್ಪೃಶ್ಯತೆಯ ವಿರುದ್ಧ ಸಮರವನ್ನೇ ಸಾರಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಸೊ ಅವರು ನಾರಾಯಣ ಗುರು ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಒಂದು ಧರ್ಮ ಒಂದು ಜಾತಿ ಒಬ್ಬ ದೇವರು ಅಂತಕ್ಕಂಥದ್ದನ್ನ ಅವರು ಹೇಳ್ತಕ್ಕಂಥದ್ದು. ಒನ್ ರಿಲಿಜಿಯನ್ ಒನ್ ಕ್ಯಾಸ್ಟ್ ಒನ್ ಗಾಡ್ ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಹಾಗಾಗಿ ಸೊ ಇದರ ಉಲ್ಲೇಖವನ್ನ ಮಾಡಿದವರು ಯಾರು ಅಂತ ಕೇಳಿದ್ರೆ ನಾರಾಯಣ ಗುರು ಅಂತಕ್ಕಂಥವ್ರು ಇದರ ಉಲ್ಲೇಖವನ್ನ ಮಾಡ್ತಾರೆ. ಸೊ ಇದನ್ನ ಸಾಮಾಜಿಕ ಕ್ರಾಂತಿಯನ್ನ ಹಬ್ಬುವಂತಹ ಸಂದರ್ಭದಲ್ಲಿ ಈ ಒಂದು ಪದವನ್ನ ಬಳಸ್ತಾರೆ ಸ್ನೇಹಿತರೆ. ಅದಾದ ನಂತರ ಇವರ ನಾಸ್ತಿಕರ ಶಿಷ್ಯರಲ್ಲಿ ಒಬ್ಬರಾದಂತಹ ಸಹದರನ್ ಅಯ್ಯಪ್ಪನ್ ಅಂತಕ್ಕಂಥವ್ರು ಇವರ ಒಂದು ಹೇಳಿಕೆಯನ್ನ ಒಂದು ಬದಲಾಯಿಸ್ತಾರೆ. ಸೊ ಮನುಕುಲಕ್ಕೆ ಯಾವುದೇ ಧರ್ಮ ಜಾತಿ ಮತ್ತು ದೇವರಿಲ್ಲ ಅಂತಕ್ಕಂತಹ ಅಂಶವನ್ನ ಅವ್ರು ಕೇಳ್ತಾರೆ. ಹೊಸಲದ ಪ್ರಶ್ನೆ ಆಗಿದೆ ಸ್ನೇಹಿತರೆ, ಕಳೆದ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ ಮನುಕುಲಕ್ಕೆ ಯಾವುದೇ ಧರ್ಮ ಯಾವುದೇ ಜಾತಿ ಮತ್ತು ಯಾವುದೇ ದೇವರಿಲ್ಲ ಅಂತಕ್ಕಂತಹ ಅಂಶವನ್ನ ಅವರ ಶಿಷ್ಯರಾದಂತಹ ಸಹದರನ್ ಅಯ್ಯಪ್ಪನ್ ಅಂತಕ್ಕಂಥವ್ರು ಕೊಟ್ಟಿರ್ತಕ್ಕಂತ ನೋಡ್ತೀವಿ. ಹಾಗಾಗಿ ಒಂದು ಧರ್ಮ ಒಂದು ಜಾತಿ ಒಬ್ಬ ದೇವರು ಅಂತಕ್ಕಂತಹ ಒಂದು ಘೋಷಣೆಯನ್ನ ನಾರಾಯಣ ಗುರು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಘೋಷಣೆ ಅಂದ್ರೆ ಬಹಳ ಮುಖ್ಯವಾಗಿ ದೇವರು ಒಬ್ಬನೇ, ಆತನೇ ಎಲ್ಲರ ತಂದೆ ಅಂತಕ್ಕಂತಹ ಅಂಶವನ್ನ ರಮಾನಂದರು ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ರಮಾನಂದರು ಯಾರು? ರಮಾನಂದರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ರಮಾನಂದರು ಉತ್ತರ ಭಾರತದಲ್ಲಿ ಭಕ್ತಿ ಪಂಥವನ್ನ ಹರಡಿದ ಮೊದಲ ಭಕ್ತಿ ಪಂಥದ ಸಂತ ಸ್ನೇಹಿತರೆ. ಹಾಗಾಗಿ ರಮಾನಂದರು ಸೊ ಒಂದು ದಕ್ಷಿಣ ಭಾರತದಲ್ಲಿ ಶ್ರೀ ರಮಾನುಜಾಚಾರ್ಯರ ಒಂದು ವೈಷ್ಣವ ಧರ್ಮದಿಂದ ಪ್ರಭಾವಿತರಾದಂತಹ ರಮಾನಂದರಾಯರು ಸೊ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯನ್ನ ಅಥವಾ ವೈಷ್ಣವ ಪಂಥ ಚಳವಳಿಯನ್ನ ಹಬ್ಬಿರ್ತಕ್ಕಂಥ ನೋಡ್ತೀವಿ. ಅವರು ತನ್ನ ಪ್ರಚಾರಕ್ಕೆ ಅವತ್ತಿನ ಸ್ಥಳೀಯ ಭಾಷೆಯಾಗಿರ್ತಕ್ಕಂತಹ ಹಿಂದಿ ಭಾಷೆಯನ್ನ ಬಳಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ ರಾಮ ಸೀತೆಯರ ಪೂಜೆಯನ್ನ ಅವರು ಜನಪ್ರಿಯಗೊಳಿಸ್ತಾರೆ ಸ್ನೇಹಿತರೆ. ಹಾಗಾಗಿ ದೇವರು ಒಬ್ಬನೇ, ಆತನೇ ಎಲ್ಲರ ತಂದೆ ಅಂತಕ್ಕಂಥ ಅಂಶವನ್ನ ರಮಾನಂದರು ಕೊಟ್ಟಿರ್ತಕ್ಕಂಥ ನಾವು ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ ಗಾಡ್ ಅಲೋನ್ ಇಸ್ ದಿ ಫರ್ದರ್ ಫಾದರ್ ಆಫ್ ಆಲ್ ಅಂತಕ್ಕಂತಹ ಒಂದು ಅಂಶವನ್ನ ನಾವು ಅಥವಾ ಘೋಷಣೆಯನ್ನ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಘೋಷಣೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಘೋಷಣೆ ಕಬೀರರ ಘೋಷಣೆ ಸ್ನೇಹಿತರೆ. ಸೊ ಕಬೀರರು ರಾಮ ರಹೀಮ ಬೇರೆ ಅಲ್ಲ, ಒಬ್ಬರೇ ಅಂತಕ್ಕಂತಹ ಅಂಶವನ್ನ ಹೇಳ್ತಾರೆ. ಕಬೀರರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಕಬೀರರು ಬಹಳ ಮುಖ್ಯವಾಗಿರ್ತಕ್ಕಂತ ಅಂಶ ಅಂತ ಹೇಳಿದ್ರೆ ಕಬೀರರು ರಮಾನಂದರ ಶಿಷ್ಯರಾಗಿರ್ತಾರೆ ಸ್ನೇಹಿತರೆ. ಉತ್ತರ ಭಾರತದಲ್ಲಿ ಬರ್ತಕ್ಕಂತ ಭಕ್ತಿ ಪಂಥ ಚಳವಳಿಯ ಆದ್ಯ ಪ್ರವರ್ತಕ, ಉತ್ತರ ಭಾರತದ ಆದ್ಯ ಪ್ರವರ್ತಕ ಅಂತ ಕರೀತಕ್ಕಂತ ರಮಾನಂದರ ನೆಚ್ಚಿನ ಶಿಷ್ಯ ಕಬೀರರು ಸ್ನೇಹಿತರೆ. ಹಾಗಾಗಿ ಅವರ ವೃತ್ತಿ ನೇಕಾರರ ವೃತ್ತಿ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಕಬೀರರು ರಾಮ ರಹೀಮ ಬೇರೆ ಅಲ್ಲ, ಒಬ್ಬರೇ ಅಂತಕ್ಕಂತ ಮಾತು ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ ಒಂದು ಒಂದೇ ಮಣ್ಣಿನಿಂದ ಮಾಡಿರ್ತಕ್ಕಂತ ಎರಡು ಮಡಿಕೆಗಳು ಅಂತಹ ಮಾತನ್ನ ಹೇಳ್ತಾರೆ ಸ್ನೇಹಿತರೆ ಅವರು. ಜೊತೆಗೆ ಅದಾದ ನಂತರ ರಾಮನೇ ರಹೀಮ, ಕೃಷ್ಣನೇ ಕರೀಮ ಅಂತಕ್ಕಂತ ಮಾತು ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ರಾಮ ರಹೀಮ ಎಲ್ಲರೂ ಒಂದೇ ಅಂತಕ್ಕಂತ ಅಂಶವನ್ನ ಸೊ ಅವತ್ತು ಕಬೀರರು ಕೊಟ್ಟಿರ್ತಕ್ಕಂತ ನಾವು ನೋಡ್ತೀವಿ. ರಾಮ ರಹೀಮ ಇಸ್ ಒನ್ ಅದರ್ ದೆನ್ ಒನ್ ಅಂತಕ್ಕಂತ ಅಂಶವನ್ನ ಒಂದು ಘೋಷಣೆಯನ್ನ ಕೊಟ್ಟಿರ್ತಕ್ಕಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅದಾದ ನಂತರ ಒಂದು ಸ್ವತಂತ್ರ ಭಾರತದಲ್ಲಿ ಅಥವಾ ಸ್ವತಂತ್ರ ಹೋರಾಟದಲ್ಲಿ ಒಂದು ಸ್ಲೋಗನ್, ಬಹಳ ಮುಖ್ಯವಾದಂತಹ ಒಂದು ಘೋಷಣೆ ಅಂತ ಹೇಳಿದ್ರೆ ಅದು ಸೈಮನ್ ಇಂತುರಿ, ಬಹಳ ಮುಖ್ಯವಾದಂಥದ್ದು.
ಸೊ ಈ ಸೈಮನ್ ಹಿಂತಿರುಗಿ ಅಂತಕಂತಹದ್ದನ್ನ ಸೈಮನ್ ಗೋ ಬ್ಯಾಕ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಕರೀತೀವಿ ಈ ಘೋಷಣೆಯನ್ನ ಜನಪ್ರಿಯಗೊಳಿಸಿದವರು ಯಾರು ಅಂತ ಹೇಳಿದ್ರೆ ಲಾಲಾ ಲಜಪತ್ ರಾಯ್ ಅಂತಕಂತರು ಇದನ್ನ ಜನಪ್ರಿಯಗೊಳಿಸ್ತಾರೆ ಸ್ನೇಹಿತರೆ ಹಾಗಾದ್ರೆ ಈ ಸ್ಲೋಗನ್ ಅನ್ನು ಕೊಟ್ಟಂತಹ ಮೊದಲಿಗರು ಯಾರು ಅಂದ್ರೆ ಯೂಸುಫ್ ಮೆಹರ್ ಅಲಿ ಅಂತಕಂತವರು ಯೂಸುಫ್ ಮೆಹರ್ ಅಲಿ ಅಂತಕಂತವರು ಸೈಮನ್ ಗೋ ಬ್ಯಾಕ್ ಅಂತಕಂತ ಅಂಶವನ್ನ ಕೊಟ್ಟಿರ್ತಕ್ಕಂತದನ್ನ ನಾವು ನೋಡ್ತೀವಿ ಹಾಗಾಗಿ ಯಾವ ಸಂದರ್ಭದಲ್ಲಿ ಈ ಒಂದು ಸ್ಲೋಗನ್ ಅನ್ನು ಲಾಲಾ ಲಜಪತ್ ರಾಯರು ಜನಪ್ರಿಯಗೊಳಿಸಿದ್ರು ಅಂದ್ರೆ ಭಾರತಕ್ಕೆ ಸೈಮನ್ ಆಯೋಗ 1928 ಫೆಬ್ರವರಿ 3ನೇ ತಾರೀಕು ಭೇಟಿ ಕೊಡುತ್ತೆ ಆ 3ನೇ ತಾರೀಕು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸೈಮನ್ ಕಮಿಷನ್ ಆಯೋಗವನ್ನ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾರೆ ಸೋ ಲಾಲಾ ಲಜಪತ್ ರಾಯ್ ಆಗ ಈ ಒಂದು ಯೂಸುಫ್ ಮೆಹರ್ ಅಲಿ ಕೊಟ್ಟಂತ ಘೋಷಣೆ ಸೈಮನ್ ಹಿಂತಿರುಗಿ ಅಥವಾ ಸೈಮನ್ ಗೋ ಬ್ಯಾಕ್ ಅಂತಕಂತ ಒಂದು ಘೋಷಣೆಯನ್ನ ಲಾಲಾ ಲಜಪತ್ ರಾಯ್ ಕೊಟ್ಟಿರತಕ್ಕಂತ ನಾನು ನೋಡ್ತೀವಿ ಸ್ನೇಹಿತರೆ ಬಹಳ ಮುಖ್ಯವಾದಂತ ಒಂದು ಹೇಳಿಕೆ ನೆಕ್ಸ್ಟ್ ಅದಾದ ನಂತರ ಮತ್ತೊಂದು ಅಂಶ ಬಹಳ ಮುಖ್ಯವಾಗಿರತಕ್ಕಂತ ಅಂಶ ಗುರುನಾನಕರು ಕೊಟ್ಟಂತಹ ಒಂದು ಘೋಷಣೆ ಸ್ನೇಹಿತರೆ ಗುರುನಾನಕರು ಕೊಟ್ಟಿರತಕ್ಕಂತಹ ಒಂದು ಘೋಷಣೆ ಹಾಗಾಗಿ ಗುರುನಾನಕರು ಹೇಳ್ತಾರೆ ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾರೆ ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾರೆ ಅಂತಕ್ಕಂತ ಅಂಶವನ್ನ ಒಂದು ಘೋಷಣೆಯನ್ನ ಗುರುನಾನಕರವರು ಕೊಡ್ತಾರೆ ಗುಡ್ ವಿಲ್ ಅಪಿಯರ್ ಟು ದೋಸ್ ಹೂ ಲವ್ ದೆಮ್ಸೆಲ್ಸ್ ಅಂತಕ್ಕಂತಹ ಒಂದು ಅಂಶವನ್ನ ಸೊ ಅಂದ್ರೆ ಒಂದು ಘೋಷಣೆಯನ್ನ ಒಂದು ಗುರುನಾನಕ್ ಅವರು ಕೊಡ್ತಾರೆ ಹಾಗಾಗಿ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು ಸಿಖ್ ಧರ್ಮದ ಸ್ಥಾಪಕರು ಹಾಗಾಗಿ ಸಿಖ್ ಧರ್ಮದ ಮೊದಲ ಗುರು ಅಂತೇಳಿ ನಾವು ಗುರುನಾನಕರವರನ್ನ ಕರಿತಕ್ಕಂತ ನೋಡ್ತೀವಿ ಸ್ನೇಹಿತರೆ ಸೊ ಇದು ಗುರುನಾನಕರವರಿಗೆ ಸಂಬಂಧಪಟ್ಟಂತ ಮೊದಲ ಅಂಶ ಸ್ನೇಹಿತರೆ ಸೊ ಇಷ್ಟು ಪ್ರಮುಖವಾಗಿ ಇದುವರೆಗೂ ಕೇಳಿರ್ತಕ್ಕಂತಹ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಸೊ ಪ್ರಮುಖವಾದಂತಹ ಒಂದು ಘೋಷಣೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು